ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ನೆರೆ ಸಂತ್ರಸ್ತರಿಗೆ ಬರುವ ದಿನಗಳಲ್ಲಿ ಹೆಚ್ಚಿನ ಪರಿಹಾರ ಹರಿದು ಬರಲಿದೆ ಎಂದು ವಿಧಾನ ಪರಿಷತ್ನ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೃಷ್ಣಾ ನದಿ ಬೇಸಿಗೆಯಲ್ಲಿ ತೀವ್ರ ಬರಗಾಲ ಮತ್ತು ಮಳೆಗಾಲದಲ್ಲಿ ಪ್ರವಾಹ ಉಂಟಾಗುತ್ತದೆ. ಹೀಗಾಗಿ ನೀರು ಬಳಕೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜೊತೆ ಸಮನ್ವಯ ಸಮಿತಿ ರಚನೆಯಾಗಬೇಕೆಂದು ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯಲಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಹೇಳಿದರು. ಸೋಮವಾರ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತೀವ್ರ ಬರಗಾಲ ಇದ್ದಾಗ ಮಹಾರಾಷ್ಟ್ರ ಕೊಯ್ನಾ ಜಲಾಶಯದ ನೀರು ಬಿಡುವುದಿಲ್ಲ. ಮಳೆಗಾಲ ಬಂದಾಗ ಸುಮಾರು 5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟು ರಾಜ್ಯದಲ್ಲಿ ಭೀಕರ ಪ್ರವಾಹ ಎದುರಾಗುವಂತೆ ಮಾಡುತ್ತದೆ. ಹೀಗಾಗಿ ಗಡಿ ಭಾಗದ ಜನ ನೆರೆ ಮತ್ತು ಬರದಿಂದ ತತ್ತರಿಸಿ ಹೋಗಿ ಸಂಕಷ್ಟ ಪಡುತ್ತಿದ್ದಾರೆ. ಇದರಿಂದಾಗಿ ನದಿ ನೀರು ಬಳಕೆಗೆ ಸಮಿತಿ ರಚಿಸಬೇಕು ಎಂದರು. ನೆರೆ ಪರಿಹಾರದಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಮನೆ ಬಿದ್ದಿರುವ ಫಲಾನುಭವಿಗಳಿಗೆ ಎ ಮತ್ತು ಬಿ ಕೆಟಗರಿಗೆ 5 ಲಕ್ಷ ರೂಪಾಯಿ ಪೂರ್ಣ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹೇಶ್ ಭಾತೆ, ಅಪ್ಪಸಾಹೇಬ್ ಚೌಗ್ಲಾ, ಪ್ರಕಾಶ್ ಪಾಟೀಲ್, ಸತೀಶ್ ಅಪ್ಪಾಜಿಗೋಳ್ ಮುಂತಾದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಅಥಣಿ, ರಾಯಬಾಗ್ ಬಾಧಿತವಾಗಿರ್ತಕ್ಕಂತಹ ತಾಲೂಕುಗಳು, ಹಿರಣ್ಯಕೇಶಿ ಮತ್ತು ಘಟಪ್ರಭಾ ನದಿಗಳಿಂದ ಬಾಧಿತವಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಇನ್ನಿತರ ತಾಲೂಕುಗಳು, ಮಲಪ್ರಭಾ ನದಿಯಿಂದ ಬಾಧಿತವಾಗಿರ್ತಕ್ಕಂಥ ರಾಮದುರ್ಗ್, ಸೌಂದತ್ತಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಅನೇಕ ಗ್ರಾಮಗಳು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಮೊನ್ನೆ ನಡೆದಂತ ವಿಶೇಷ ಸದನದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಕಾರ್ಯಕಲಾಪಗಳಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ನಡೀತು. ವಿಧಾನ ಪರಿಷತ್ತಿನಲ್ಲಿ ಸಹಿತ ಬಹಳಷ್ಟು ವಿಷಯಗಳ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಗಣ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ಕೃಷ್ಣಾ ನದಿ ನೀರಿನ ನಿರ್ವಹಣೆ ಆಗಬೇಕು. ಬೇಸಿಗೆಯಲ್ಲಿ ತೊಂದರೆಯನ್ನು ಅನುಭವಿಸಿದಂತಹ ಕರ್ನಾಟಕ ರಾಜ್ಯದ ಜನತೆ ಬೆಳೆಯನ್ನು ಕಳೆದುಕೊಂಡ್ರು, ಬಹಳ ದೊಡ್ಡ ಬರಗಾಲವನ್ನು ನಾವು ಎದುರಿಸಿದ್ದೀವಿ. ಮಳೆಗಾಲದಲ್ಲಿ ಸತತವಾಗಿ ಬಿದ್ದಂತ ಮಳೆ ಮತ್ತು ಮಹಾರಾಷ್ಟ್ರದಿಂದ ಹರಿದು ಬಂದಿರತಕ್ಕಂಥ ಸುಮಾರು 5 ಲಕ್ಷ ಕ್ಯೂಸೆಕ್ಗಿಂತ ಹೆಚ್ಚು ನೀರು ಕರ್ನಾಟಕದ ಪ್ರಮುಖ ಜಿಲ್ಲೆಗಳನ್ನ ನದಿ ತೀರದ ದಡದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ದೊಡ್ಡ ಪ್ರವಾಹವನ್ನು ಉಂಟು ಮಾಡಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸರ್ಕಾರದ ನಡುವೆ ಜಂಟಿ ಒಪ್ಪಂದ ಆಗಬೇಕು, ನದಿ ನೀರು ನಿರ್ವಹಣೆ ಸಮಿತಿ ಆಗಬೇಕು. ಇದರಿಂದ ವ್ಯತಿರಿಕ್ತವಾಗಿ ಬಿಡತಕ್ಕಂಥ ನೀರಿನ ಸಮಗ್ರ ನಿರ್ವಹಣೆ ಆಗೋದ್ರಿಂದ ಬರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ನಾನು ಸರ್ಕಾರವನ್ನು ವಿನಂತಿ ಮಾಡಿದ್ದೀನಿ, ಮಹಾರಾಷ್ಟ್ರ ಮಾದರಿಯಲ್ಲಿ ಮಹಾರಾಷ್ಟ್ರನ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ ವಸಂತದಾದ ಪಾಟೀಲ್ ಅವರು ಪಾನಿ ಅಡವಾ ಮತ್ತು ಪಾನಿ ಜಿರ್ವಾ ಅಂತಕ್ಕಂಥ ಯೋಜನೆಯನ್ನು 60ರ ದಶಕದಲ್ಲಿ ಜಾರಿಗೆ ತಂದರು. ನೀರನ್ನು ನಿಲ್ಲಿಸು, ನೀರನ್ನು ಹಿಂಗಿಸು, ಇದರಿಂದ ನೀರಿನ ಮಟ್ಟ, ಭೂಮಿಯಲ್ಲಿರ್ತಕ್ಕಂಥ ನೀರಿನ ಮಟ್ಟ ಹೆಚ್ಚಾಗ್ತದೆ. ಪ್ರತಿ ಗ್ರಾಮಗಳಲ್ಲಿ ನೀರಿನ ಬ್ಯಾರೇಜ್ಗಳನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಟ್ಟಲಾಗಿದೆ. ಇದರಿಂದ ಮಹಾರಾಷ್ಟ್ರ ರಾಜ್ಯದಲ್ಲಿ ಬೇಸಿಗೆಯಲ್ಲಿ ಆ ಜನರಿಗೆ ತೊಂದರೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಹಿತ ಕೃಷ್ಣಾ ಇರಬಹುದು, ಅಂದ್ರೆ ನಾವು ಹಿಪ್ಪರ್ಗಿ ಹಿನ್ನೀರಿನಲ್ಲಿ ಸಣ್ಣ ಸಣ್ಣ ಬ್ಯಾರೇಜ್ಗಳು ನಿರ್ಮಾಣ ಆಗಬೇಕು ಮತ್ತು ಇದರ ಜೊತೆಗೆ ಏನು ಇವತ್ತು ಮೇಲ್ಭಾಗದಲ್ಲಿರ್ತಕ್ಕಂಥ ಬರದಿಂದ ತತ್ತರಿಸತಕ್ಕಂಥ ಅನೇಕ ಹೋಬಳಿಗಳು, ಗ್ರಾಮಗಳಿದ್ದಾವೆ, ಅವುಗಳ ಕೆರೆ ತುಂಬಿಸತಕ್ಕಂಥ ಯೋಜನೆಗಳನ್ನು ಸರ್ಕಾರ ಮಾಡಬೇಕು. ಇದರ ಜೊತೆಗೆ ಯಾತ ನೀರಾವರಿಗಳ ಮೂಲಕ, ಅದು ಕರಗಾವ್ ಯಾತ ನೀರಾವರಿ ಆಗಿರಬಹುದು, ಮಹಾಲಕ್ಷ್ಮಿ ಯಾತ ನೀರಾವರಿ ಆಗಿರಬಹುದು, ಇನ್ನುಳಿದಂಥ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಕೈಗೆತ್ತಿಕೊಳ್ಳಬೇಕಂತಕ್ಕಂಥ ಒತ್ತಾಯವನ್ನು ಸದನದಲ್ಲಿ ನಾನು ಮಾಡಿದ್ದೀನಿ. ಇದಕ್ಕೆ
ಕಂದಾಯ ಸಚಿವರು ಮತ್ತು ಸಿಸಿ ಪಾಟೀಲ್ರು ಗಣಿ ಮತ್ತು ಸಚಿವರು ಸಹಿತ ಸದನದಲ್ಲಿ ಹಾಜರಿದ್ದು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮೊದಲ ಹಂತದ ಮಾತುಕತೆಯಾಗಿದೆ. ನೀರು ನಿರ್ವಹಣಾ ಸಮಿತಿಯನ್ನು ಮಾಡಲಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದಾದ ನಂತರ ಕರ್ನಾಟಕ ಸರ್ಕಾರ ಎ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಭಾಗದ ಜನತೆಯ ಪರವಾಗಿ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಸರ್ಕಾರ ರಚನೆ ಆದ ಕೂಡಲೇ ಮುಖ್ಯಮಂತ್ರಿಗಳು ಇವತ್ತೇನು ಎ ಮತ್ತು ಬಿ ಕ್ಯಾಟಗರಿಯ ಮನೆಗಳು ಸಂಪೂರ್ಣ ಹಾಳಾದಂತ ಮನೆ ಮತ್ತು ಭಾಗಶಃ ಹಾಳಾದಂತ ಮನೆಗಳನ್ನ ವರ್ಗೀಕರಣ ಏನು ಮಾಡಿದ್ರು ಎ ಮತ್ತು ಬಿ ಅನ್ನ ಅದನ್ನ ಜಾಯಿಂಟ್ ಆಗಿ ಎ ಮತ್ತು ಬಿ ಎರಡೂ ಮನೆಗಳಿಗೂ ಸಹಿತ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಭಾಗದ ಜನರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು